ಸರ್, ಪ್ರೀ ಅಪ್ರೂವ್ಡ್ ಲೋನ್ ಸಿಗ್ಬೇಕಂದ್ರೆ ಏನ್ ಫಾಲೋ ಮಾಡಬೇಕಾಗತ್ತೆ? ಈಗ ಬಹಳಷ್ಟು ಕರೆಗಳು ಬರುತ್ತವೆ ಬ್ಯಾಂಕ್ ನಿಂದ, ಸರ್ ನಿಮ್ಗೆ ಪ್ರೀ ಅಪ್ರೂವ್ಡ್ ಲೋನ್ ಇದೆ, ಸ್ಯಾಂಕ್ಷನ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಂತ ಹೇಳ್ತಾರೆ. ಅದು ಯಾವ ಆಧಾರದ ಮೇಲೆ ಆ ಒಂದು ಅವಕಾಶ ಬಂದೊದಗುತ್ತೆ? ಪ್ರೀ ಅಪ್ರೂವ್ಡ್ ಲೋನ್ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಅಂದ್ರೆ, ನೀವು ಯಾವುದೇ ಒಂದು ಬ್ಯಾಂಕ್ ಅಲ್ಲಿ, ಎಕ್ಸ್ ವೈ ಝಡ್ ಬ್ಯಾಂಕ್ ಅಲ್ಲಿ ನಿಮ್ಮ ಖಾತೆ ತೆಗೆದು, ನಿಮ್ಮ ಉಳಿತಾಯ ಖಾತೆ ಇರ್ಬೋದು ಅಥವಾ ಕರೆಂಟ್ ಅಕೌಂಟ್ ಇರ್ಬೋದು, ಅದು ನೀವು 12 ತಿಂಗಳು ಫಾರ್ ದಿ ಪಾಸ್ಟ್ 12 ಮಂತ್ಸ್ ನೀವು ಕರೆಕ್ಟ್ ಆಗಿ ವ್ಯವಹಾರ ಮಾಡಿದಾಗ, ಮಾಡ್ಕೊಂಡು ಹೋದಾಗ, ಎಲ್ಲೂ ಚೆಕ್ ಬೌನ್ಸ್ ಆಗದೆ ಇದ್ದಾಗ, ಕ್ಲಿಯರಿಂಗ್ ಅಲ್ಲಿ ಇ ಸಿ ಎಸ್ ಅಲ್ಲಿ ಚೆಕ್ ಇದು ಬೌನ್ಸ್ ಆಗದೆ ಇದ್ದಾಗ, ಸೊ ಅದು ದಟ್ ಶೋಸ್ ಯುವರ್ ಸಿಬಿಲ್ ಹಿಸ್ಟ್ರಿ. ನಾನು ಲಾಸ್ಟ್ ಟೈಮು ಹೇಳಿದೆ, ನಾನು ಸಿಬಿಲ್ ಹಿಸ್ಟ್ರಿಗೆ, ಕ್ರೆಡಿಟ್ ಹಿಸ್ಟ್ರಿಗೆ ಗೊತ್ತಾಗುತ್ತೆ. ಬ್ಯಾಂಕ್ನವರು ಪಿ ಎ ಎಲ್ ಅಪ್ರೂವ್ ಮಾಡ್ತಾರೆ ಅಂದ್ರೆ ಇಮ್ಮಿಡಿಯೇಟ್ಲಿ ಅವ್ರ ಹತ್ರ ಕ್ರೆಡಿಟ್ ಹಿಸ್ಟ್ರಿ ಸಿಕ್ಕಿರುತ್ತೆ. ಸೊ ಅವರು ಆ ಪ್ರೀ ಅಪ್ರೂವ್ಡ್ ಲೋನ್ನ ನಿಮಗೆ ಈಸಿಯಾಗಿ ಕೊಡ್ತಾರೆ. ನೀವು ಓನ್ಲಿ ಯು ಹ್ಯಾವ್ ಟು ಅಪ್ಲೈ. ಅದು ಯಾಕೆ ಯಾರಿಗೆ ಕೊಡ್ತಾರೆ ಅಂತಂದ್ರೆ, ದೋಸ್ ಅಕೌಂಟ್ಸ್ ವಿಚ್ ಆರ್ ಕಂಡಕ್ಟೆಡ್ ಇನ್ ಎ ಸ್ಯಾಟಿಸ್ಫ್ಯಾಕ್ಟರಿ ಮ್ಯಾನರ್ ಫಾರ್ ದ ಪಾಸ್ಟ್ ಮಿನಿಮಮ್ ಸೇ 12 ಮಂತ್ಸ್ ಆರ್ 18 ಮಂತ್ಸ್ ಆರ್ ವಾಟ್ ಎವರ್ ಪೀರಿಯಡ್ ದಟ್ ಡಿಫರ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ದ ಡೆಫಿನಿಷನ್ಸ್ ಡಿಫರ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಓಕೆ, ಗಾಟ್ ಇಟ್. ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಪ್ರಯತ್ನ ಪಡೋದು ಬೇಕಾಗಿಲ್ಲ, ನಾವು ನಾಟ್ ನೆಸೆಸರಿ ಅಂದ್ರೆ ಸಾಕಾಗುತ್ತೆ. ಅವರೇ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಎಸ್ ಸರ್, ಹೇಳ್ತಾ ಇದ್ರಿ, ಹೇಳಿ ಸರ್. ಏನಿಲ್ಲ, KYC ಇಸ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ನೋ ಯುವರ್ ಡಾಕ್ಯುಮೆಂಟ್ಸ್. ನೀವು ಪ್ರೀ ಅಪ್ರೂವ್ಡ್ ಲೋನ್ ಬೇಕು ಅಂತ ಹೇಳಿದ್ರೆ, ಕೆಲವರು ಏನ್ ಮಾಡಿರ್ತಾರೆ, ಹಳೆ KYC ಕೊಟ್ಟಿರ್ತಾರೆ, ಹೊಸ KYC ಕೊಟ್ಟಿರಲ್ಲ, ಸಪೋಸ್ ಪ್ಯಾನ್ ಕಾರ್ಡ್ ಕೊಟ್ಟಿರಲ್ಲ, ಅಥವಾ ಪ್ಯಾನ್ ಕಾರ್ಡ್ಗೂ ಆಧಾರ್ ಕಾರ್ಡ್ಗೂ ಲಿಂಕೇ ಆಗಿರಲ್ಲ. ಇವೆಲ್ಲ ಬೇಸಿಕ್ಸ್, ಇವೆಲ್ಲ ಪ್ರಿಲಿಮಿನರಿ. ಇದೆಲ್ಲ ಒಂದು ವ್ಯವಸ್ಥೆಯೊಳಗೆ ಸುಸಜ್ಜಿತವಾಗಿ ಇದ್ರೆ, ವೆಲ್ ಪ್ಲೇಸ್ಡ್ ಇದ್ರೆ ಡೆಫಿನೆಟ್ಲಿ ಕೊಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ.